ಹಲೋ. ಏನೋ ಮಾನ್ಗೆಟ್ಟವನೆ, ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಹಂಗ್ ಫೋನ್ ಮಾಡ್ತೀಯಾ? ನಿಮ್ಮ ಅಪ್ಪನಿಗೆ ಸಾಲನ? ಥೂ, ಅಹೋರಾತ್ರ ಅವರೇ, ಏಯ್ ಇಡಲಿ. ಅಹೋರಾತ್ರ ಮನುಷ್ಯನಿಗೆ ಅವರೇ. ಒಂದು ಮಿತಿ ಇರುತ್ತೆ. ಈ ಈ ಮ ಏನ್ ಮನೆ ಬೆಲ್ ಕೂಡ ಅವತ್ತು ಏನ್ ಹಂಗ್ ಮಾಡ್ತೀಯ ಫೋನ್ ನೀನು? ಅಹೋರಾತ್ರ ಅವರೇ, ಹಲೋ. ಹ್ಮ್, ಅಹೋರಾತ್ರ ಅವರೇ, ನಾನು ನಿಮ್ ಜೊತೆ ಮಾತಾಡ್ಬೇಕಂತ. ಅಹೋರಾತ್ರ ನಂಗೆ ಅವರೇ, ಇಂಟ್ರೆಸ್ಟ್ ಇಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು, ಏನಿಲ್ಲ ಅಹೋರಾತ್ರ ಅವರೇ, ನಿಮ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಯ್ತು. ಏಯ್ ಬೇಗ ಹೇಳಲ್ಲ. ಏನಿಲ್ಲ ಅಹೋರಾತ್ರ ಅವರೇ, ನೀವು ಒಂದು ವಿಡಿಯೋ ನೋಡ್ದೆ ನಿಮ್ದು. ಹಲೋ, ನಾನು ನಿಮ್ ಫ್ಯಾನ್ ಫಾಲೋವರ್. ಯಾರು ಬೇಕಾಗಿಲ್ಲ ಫ್ಯಾನ್ಗಳನ್ನ, ನಾನು ಜಾಸ್ತಿ ಹೇಟ್ ಮಾಡೋದೆ ಫ್ಯಾನ್ಗಳನ್ನ. ಆಯ್ತು ಆಯ್ತು ಅಹೋರಾತ್ರ ಅವರೇ, ಏನಿಲ್ಲ, ನಮ್ಗೆ ಒಂದು ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಹೋರಾತ್ರ ಅವರೇ. ನೀವು ಆಡ್ಬೇಡಿ ಆಡ್ಬೇಡಿ ಅಂದ್ಬಿಟ್ಟು ಇದು ಜ್ಯೂಸ್ ಬಾರ್ ಅನ್ನೆಲ್ಲ ಇದ್ ಮಾಡಿದ್ರಿ. ಆ ಸುದೀಪ್ ಫ್ಯಾನ್ ಫಾಲೋವರ್ಸ್ ಎಲ್ಲ ನಿಮ್ ಮನೆ ಒಳಗಡೆ ನುಗ್ಗಿದ್ರಲ್ಲ, ಆ ವಿಡಿಯೋ ನೋಡಿ ನಾನು ತುಂಬಾ ಕಣ್ಣಲ್ಲಿ ನೀರ್ ಹಾಕೊಂಬಿಟ್ಟೆ ಅಹೋರಾತ್ರ ಅವರೇ. ಆದ್ರೆ ಒಂದು ಮಾತ್ರ, ನೀವು ಮಾಡಿದ್ದು ಹೋರಾಟ ನಿಮ್ಗೆ ಫಲ ಸಿಕ್ತು, ಅದೊಂದು ಖುಷಿ ಆಯ್ತು ಅಹೋರಾತ್ರ ಅವರೇ. ಅದು ಕರ್ನಾಟಕಕ್ಕೆ ಫಲ, ಅದು ಅದು ಎಲ್ಲರಿಗೂ ಫಲ. ಅದು ಎಲ್ಲರ ಮನೆಯಲ್ಲಿರೋ ಆ ಒಡವೆಗಳು ಉಳಿತು, ನನ್ಗೆ ಜೀವಗಳು. ನಾನು ಅವ್ರತ್ರ ಅವ್ರೆ, ನಾನು ತಪ್ಪು ಮಾಡಿದ್ದೆ ಇಲ್ಲ ಅಂತಲ್ಲ. ಮುಂಚೆ ನಾನು ಇವಾಗ ಎಲ್ಲಾರ್ಗು ಹೇಳ್ತೀನಿ, ಜ್ಯೂಸ್ ಆಡ್ಬೇಡ್ದು ಆಡ್ಬಾರ್ದು ಅಂತ. ನಾನು ಡಿಸೈಡ್ ಮಾಡಿದೆ ಅವ್ರತ್ರ ಅವ್ರೆ, ನೀವು ಹೋಗ್ತಿರಲ್ಲ ಗವಿಗಂಗಾಧರ ಸ್ವಾಮಿ ದೇವಸ್ಥಾನ, ದಿನಾ ಬೆಳಿಗ್ಗೆ ನಾನು ಡೈಲಿ ಅಲ್ಲಿ ಹೋಗ್ತೀನಿ ಅವ್ರತ್ರ ಅವ್ರೆ. ನಿಮ್ ಜೊತೆ ಮಾತಾಡಿ ನನ್ ತುಂಬಾ ಇದಾಯ್ತು ಅವ್ರತ್ರ ಅವ್ರೆ. ಸಾರಿ ಕಣ, ನಿನಗೆ ಬೈದ್ರು ಏನೋ ನೀನು, ಅದೇನೋ ಅಂತ. ಅವ್ರತ್ರ ಅವ್ರೆ, ನನ್ಗೆ ಹೆಂಗೆ ಅಳು ಬಂತು ಅಂದ್ರೆ, ಅವತ್ತು ಬಿಟ್ಬಿಡು, ಶ್ರೀಗಂಧದ ಮರ ಒಡೆದಷ್ಟು ಸುಗಂಧ ಕೊಡತ್ತಂತೆ. ಹಂಗೆ ನಿನ್ನ ಬೈದಷ್ಟು ಒಳ್ಳೇದೇ ಮಾತಾಡ್ತೀಯ. ನೀನ್ ಯಾರು? ನೀನು ನೀನ್ಯಾರು? ಕೊಬ್ಬು ನಿನಗೆ ಅಂತ ಇಡ್ಬೋದಾಯ್ತಲ್ಲ ಫೋನ್. ಏನಕ್ಕೆ ಅಹೋರಾತ್ರ ಅವ್ರೆ, ದೇಶದಲ್ಲಿ ದ್ರೋಹಿಗಳು ಎಲ್ಲ ಇದೆ, ನೀವು ಒಳ್ಳೇದ್ ಮಾಡ್ತಾ ಇದೀರಲ್ವಾ? ಒಳ್ಳೇದಿಂದ ಯಾರು ಬರೋದಿಲ್ಲ ಅಹೋರಾತ್ರ ಅವ್ರೆ. ಕೆಟ್ಟದ್ ಮಾಡಿ ಅವರಿಂದ ಜನ ಹೋಗ್ತಾರೆ, ಒಳ್ಳೇದ್ ಮಾಡಿದ್ರೆ ನಿಂದನೆ ಮಾಡ್ತಾರೆ. ಹಲೋ, ದೇವ್ರ ನೀನು ಪಾಪ. ನನ್ನ ದೇವ್ರ, ನನ್ಗೆ ದಯವಿಟ್ಟು ದೇವ್ರ ಸ್ಥಾನ ಎಲ್ಲ ಕೊಡ್ಬೇಡಿ ಅಹೋರಾತ್ರ ಅವ್ರೆ. ನೀವೇ ಬಾಯಿಗೆ ಬಂದಂಗ ಬೈದ್ರು, ನಿನ್ನ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರ್ತಾ ಇಲ್ಲ, ಹೆಂಗದು? ಏನ ಅಹೋರಾತ್ರ ಅವ್ರೆ, ಎಲ್ಲ ನಿಮ್ಮಿಂತ ಆಶೀರ್ವಾದ ಅಷ್ಟೇ. ನೀವು ಕಲ್ಸ್ಕೊಟ್ಟಿರೋ ವೇದ ವಾಕ್ಯಗಳು ನನಗೆ ಅಹೋರಾತ್ರ ನೀನ್ ಎಷ್ಟು ಕೆಟ್ಟವನ್ ಕಣ ನೋಡೋ, ಎಂತ ಒಳ್ಳೆಯವ್ರು ಇದಾರೆ ಅಂತ ದೇವ್ರು ತೋರಿಸ್ತಾ ಇದಾರೆ. ಯಾರು ಹೇಳಿದ ಅಹೋರಾತ್ರ ಅವರೇ, ದೇವರು ನಿಮ್ಮ ಕಳ್ಸಿಕೊಟ್ಟಿರೋದು ಜನಗಳಿಗೆ ಪುನರಾವರ್ತನೆ ಮಾಡಪ್ಪ ನೀನ್ ಹೋಗಿ ಅಂತ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಹೋರಾತ್ರ ಅವ್ರೆ, ನನ್ಗೆ ಆಕ್ಚುಲ್ ಆಗಿ ನಮ್ದು ತುಂಬಾ ಸಾಲ ಇದೆ. ನಾನ್ ನಿಮ್ ಜೊತೆ ಮಾತಾಡೋಕು ಯೋಗ್ಯತೆ ಇಲ್ಲ, ಎಲ್ಲ ಮುಗಿಸ್ಕೊಂಡ್ ಮಾತಾಡೋಣ ಅಂತ ಇದ್ದೆ ನಿಮ್ ಜೊತೆಲಿ. ಬಟ್ ಪ್ರಾಮಿಸ್ ಆಗಿ ಮುಂದೆ ಸಾಲ ಮಾಡಲ್ಲ, ಒಬ್ರು ಸಾಲ ಕೊಡೋ ಹಾಗಿಲ್ಲ ಅಹೋರಾತ್ರ ಅವ್ರೆ. ವೆರಿ ಗುಡ್, ಇರೋ ಸಾಲನ ತೀರ್ಸು. ಇಲ್ಲಿಂದ ತಂದು ಅಲ್ಲಿ ತೀರ್ಸೋದು, ಅಲ್ಲಿಂದ ತಂದು ಇಲ್ಲಿ ತೀರ್ಸೋದು ಬಿಟ್ಟು ಇಲ್ಲ ಅಹೋರಾತ್ರ ಅವ್ರೆ. ಅದಕ್ಕೆ ನಮ್ದು ಸೈಟ್ ಇದೆ, ಸೇಲ್ ಮಾಡಕ್ ಇಟ್ಟಿದೀನಿ. ಅದು ಸೇಲ್ ಮಾಡ್ಬಿಟ್ಟು ಕೊಡೋರ್ಗೆಲ್ಲ ಕೊಟ್ಬಿಟ್ಟು ಇರೋದ್ರಲ್ಲಿ ಬ್ಯಾಂಕ್ ಅಲ್ಲಿ ಹಾಕ್ತೀನಿ ಅವ್ರತ್ರ ಅವ್ರೆ. ನಾನ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದೀನಿ, ಫ್ಲವರ್ ಡೆಕೋರೇಷನ್. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ನನ್ ಕೈಯಲ್ಲಿ ಆದಷ್ಟು ಮಾಡ್ಕೊಂಡು ಹೋಗ್ತೀನಿ ಅವ್ರತ್ರ ಅವ್ರೆ. ಪ್ರತಿ ವರ್ಷ ಬರ್ಡೇಗೆ ಅಕ್ಟೋಬರ್ 30 ನನ್ ಬರ್ಡೇ, ಹೋಮ ಅದು ಇದು ಮಾಡಿಸ್ತಾ ಇದೆ. ಈ ಸಲಿ ಒಂದ್ 10 ಮರ ಗಿಡಗಳು ಹೋಗಿ ರಕ್ಷಣೆ ಮಾಡ್ತೀನಿ ಅವ್ರತ್ರ ಅವ್ರೆ. ವೆರಿ ಗುಡ್, ಎಲ್ಲ ನಿಮ್ಮ ಮಾರ್ಗದರ್ಶನ ಅವ್ರತ್ರ ಅವ್ರೆ. ಓಕೆ ಬಂಗಾರ, ಅವರೇ ಇವರೇ ಯಾಕೋ ಅವರೇ ಕಾಯ್. ಆಯ್ತಾಯ್ತು, ಅವ್ರತ್ರ ಅವರತ್ರ ಅಂದ್ರೆ ಒಂದ್ ಪವರ್ ದಿನಗಳು ಅಂತ. ನಿಮ್ಮ ವಿಡಿಯೋಸ್ ಅಲ್ಲಿ ತುಂಬಾ ನಾನು ನೋಡಿದೀನಿ ಅವ್ರತ್ರ ಅವ್ರೆ. ನಾನು ನನ್ಗೆ ಯಾವತ್ತಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಲು ಮರದ ತಿಮ್ಮಕ್ಕ, ಅಲ್ಲಿಂದ ನಾನು ಫಾಲೋ ಮಾಡಿದ್ರೆ. ಅವತ್ ವಿಡಿಯೋ ಮಾಡಿದ್ರಲ್ಲ ಅವ್ರತ್ರ ಅವ್ರೆ, ನಾನು ಒಂದ್ಸಲಿ ನಿಮ್ ಜೊತೆ ಚಿತ್ತಡಿಗೆ ಬರ್ಬೇಕಲ್ಲ ಅವ್ರತ್ರ ಅವ್ರೆ. ದೇವ್ರ ಕರ್ಸ್ತಾರ ಬಿಡ. ಸರಿ ಅವ್ರತ್ರ ಅವ್ರೆ, ನಾನ್ ಡೈಲಿ ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ನೆನ್ಸ್ಕೊಳೋದು ಅಹೋರಾತ್ರ ಅವ್ರು, ಇವತ್ತನ ಸಿಗ್ತಾರ ಇವತ್ತನ ಸಿಗ್ತಾರ ಅಂತ. ಹೌದೇನಾ? ಅಹೋರಾತ್ರ ಅವ್ರೆ, ನನಗೆ ನಿಜವಾಗ್ಲು ತುಂಬಾ ಅಹೋರಾತ್ರ ಅವ್ರೆ, ಅವ್ರು ತುಂಬಾ ಬೇಜಾರಾಗೋಯ್ತು ನನ್ ವಿಡಿಯೋ ನೋಡಿದೆ. ನೀವು ಏನ್ ಒಳ್ಳೇದ್ ಮಾಡ್ತಾ ಇದೀರಾ, ಜನ ಎಲ್ಲ ನಿಮ್ಮ
ಸೊ ಹೆಂಗೆಲ್ಲ ಮಾತಾಡ್ತಾ ಇದಾರೆ ನೀವು, ಆದ್ರೂ ಸುಮ್ಮನೆ ಇಲ್ಲಿ ಇದೀರಾ, ಉತ್ಸಾಹ ಬಂದ್ಬಿಟ್ಟಿದೆ ನಿಮ್ಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಆತರ ಸಿಚುವೇಶನ್, ನನ್ ಗಳುನೇ ಬಂದ್ಬಿಡ್ತು ಅದೇ ಜಾಗದಲ್ಲಿ ನಮ್ಮ ಅಕ್ಕ ತಂಗಿ ಇದ್ರೆ ನಾವು ಸುಮ್ನೆ ಇರ್ತಾ ಇದ್ರ ಅಂತ. ನಿನಗಿರೋ ಕಿಂಚಿತ್ ಸಂವೇದನೆ ಆ ಕಿಚ್ಚ ಸುದೀಪನಿಗಿದ್ದಿದ್ರೆ ದಿನ ಅವನ್ ತಟ್ಟೆ ಎತ್ತೋದು, ಅವನ ತಟ್ಟೆ ತೊಳೆಯೋದು, ಅವನ್ಗೆ ಮೈ ಒರೆಸೋದು, ಮೈ ಹತ್ತೋದು, ಅಂತ ಹುಡುಗರನ್ನ ಕಳಿಸಿದಾನೆ. ಇನ್ನ ಇದಕ್ಕಿಂತ ಸಾಕ್ಷಿ ಬೇಕಾ? ಅವನೇ ಕಳಿಸಿದ್ರೆ ಹೋಗ್ಲಿ, ಅವನು ಕಳಿಸಿಲ್ಲ ಅನ್ನೋದಾದ್ರೆ ಆದ್ಮೇಲೆ ಅವನು ಅವ್ರನ್ನ ದೂರ ಇಡಬೇಕಾಗಿತ್ತು. ಮತ್ತೆ ಕೂಡ ಇದು ಕೋರ್ಟ್ ತೀರ್ಮಾನ ಆಗೇ ಆಗತ್ ನೋಡು, ಅವನೇ ಅರೆಸ್ಟ್ ಆಗೇ ಆಗ್ತಾನ ನೋಡು. ಅಲ್ಲ ಅವರತ್ರ ಅವ್ರೆ, ಒಬ್ಬ ದೇಶ ದ್ರೋಹಿ ಇಟ್ಕೊಂಡು ಅವನು ಏನ್ ಮಾಡಿದ್ರೆ ಏನು ಅವರತ್ರ ಅವ್ರೆ, ಅವನೇ ಜೂಜ್ ಆಡ್ತಿರೋದು ಸರ್ಕಾರನೇ ಇವತ್ತು ನಿಲ್ತಿದೆ, ಅವನೇ ಆಡು ದುಡ್ಡು ಗೆಲ್ಲಿ ಅಂತ ಹೇಳಿರೋದು. ಅವರತ್ರ ಅವ್ರೆ ಅದು ಇದು ಪಿಕ್ಚರ್ಗಳಂತೆ ಅದಂತೆ ಎಲ್ಲಿ ನೋಡಿದ್ರು ಮೋಸ, ಪಿಕ್ಚರ್ ಮಾಡಿರೋ ಕಡೆ ಎಲ್ಲ ಮೋಸನೆ. ಆ ಗೈಡೆನ್ಸ್ ಚೆನ್ನಾಗಿದ್ದಿದ್ರೆ ಅವ್ರ ಯಾಕೆ ಬೇರೆಯವ್ರ ಮನೆ ಹತ್ರ ಹೋಗಿ ಬುದ್ಧಿವಂತನಿಗೆ? ಅವ್ರ ಹತ್ರ ಅವ್ರೆ, ಆಮೇಲೆ ನಾನ್ ನಿಮ್ಮ ಕೇಳಬಾರ್ದು, ಆದ್ರೂ ನನ್ಗೆ ಯಾರು ಇಲ್ಲ, ನೀವೇ ಒಂದ್ ಮಾರ್ಗದರ್ಶನ ನನ್ಗೆ ಜೀವನ ಹೆಂಗೆ ಏನು ಮುಂದಕ್ಕೆ ಗೊತ್ತಾಗ್ತಲ್ಲ ನನ್ಗೆ. ನೀನು ಯಾವ ಕ್ಷಣದಲ್ಲಿ ಸಾಲ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ರು ಆ ಕ್ಷಣನೇ ನಿನ್ ಲೈಫ್ ಚೇಂಜ್ ಆಗೋಯ್ತು. ಇನ್ನು ನೀನು ಸೈಟ್ ಮಾರಾಟ ಆಗುತ್ತೆ, ಹಣ ಬರುತ್ತೆ, ನೀನ್ ನಿಧಾನಕ್ಕೆ ಮೇಲ್ ಬರ್ತೀಯ, ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ದುಡ್ಡು ಮಾಡ್ತೀಯ, ಕೋಟಿ ಗಟ್ಟಲೆ ದುಡ್ಡು ಮಾಡ್ತೀಯ, ಚೆನ್ನಾಗ್ ಆಗ್ತೀಯ. ಓಕೆ ಓಕೆ ಸರಿ. ಅದ ಹರತ್ರ ಅವ್ರ, ಆದಷ್ಟು ನಾನು ಮರಗಳನ್ನ ರಕ್ಷಣೆ ಮಾಡ್ತೀನಿ, ಪ್ರಾಮಿಸ್ ಮಾಡ್ತಾ ಇದೀನಿ. ಒಬ್ರು ಸಾಲ ಕೊಡಲ್ಲ, ಸಾಲ ತಗೊಂಡಿಲ್ಲ, ಅದು ಲೀಗಲ್ ಮಾಡ್ಬಿಟ್ರಲ್ಲ ಕರ್ನಾಟಕ ಇವಾಗ ಮರಗಳಿಲ್ಲ, ಅದು ಲೀಗಲ್ ಜ್ಯೂಜ್ ಆಡಂಗಿಲ್ಲ, ಎಲ್ಲ ಮಾಡ್ಬಿಟ್ರಲ್ಲೂ ಎಲ್ಲ ಹರತ್ರ ಅವ್ರ. ನಿಜವಾಗ್ಲೂ ನಾನು ಯಾರ ಜ್ಯೂಜ್ ಆಡ್ತಾರೆ ಗೌರವಿಸ್ಬೇಕು. ಇವನು ಮಾಮ ಮಾಮ ಜ್ಯೂಜ್ ಆಡ್ಸಿದೀನಿ ಮಾಮ, ತೆಗಿಬೇಡ ಅಂತ ಹೇಳಿದ್ರು ತೆಗಿದ್ರು ಅಲ್ವಾ, ಗುಡ್. ಸರಿ ಅವ್ರ ಹತ್ರ ಅವ್ರೆ, ನನ್ ಕಿತ್ತಳೆಂಜನ್ ಕೈಯಲ್ಲಿ ಫೋನ್ ಮಾಡಿಸ್ಬಿಟ್ಟು ನಮಗೆ ಸಿಎಂ ನಮಗೆ ಸಿಎಂ ಟೈಮ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವನ್ ಬರ್ತ್ಡೇಗೆಲ್ಲ ಸನ್ಮಾನ ಮಾಡಿಸ್ಕೊಂಡು ಎಲ್ಲ ನಾಟಕಗಳು. ಅದಕ್ಕೆ ನಾವು ಅಯ್ಯೋ ಅವ್ರ ಹತ್ರ ಅವ್ರೆ, ಅವರು ನಪುಂಸಕರು, ಶಂಡರು, ಹೆಣ್ಣು ಮಕ್ಳ ಮೇಲೆ ಬಂದು ಹಲ್ಲೆ ಮಾಡಿ ಮನೆ ಕಿಟಕಿ ಹೊಡೆದಾಕಿ ಶೆಂಡರಲ್ವ ಅವರು? ಅದೇ ನಿಮ್ಮ ಫಾಲೋವರ್ಸ್ ಯಾರನ್ನ ಹೋಗಿ ಅವ್ರ ಮನೆ ಹತ್ರ ಹಂಗ್ ಮಾಡಿದ್ರ? ನಮ್ಗೆ ಫಾಲೋವರ್ಸ್ ಇಲ್ವಲ್ಲ, ಹಂಗ್ ಮಾಡೋ ನಮ್ ಫಾಲೋವರ್ಸ್ ಆಗೋದೇ ಇಲ್ಲ. ಆಗೋದು ಇಲ್ಲ, ತಾಳಿದವನು ಬಾಳಿಯವನು ನಮ್ ಫಾಲೋವರ್ಸ್ ಅಲ್ವಾ? ಫಾಲೋವರ್ಸ್ ಇಲ್ಲ, ನಾನೇ ಎಲ್ಲರಿಗೂ ಫಾಲೋ ಇರ್ತೇನೆ, ನಿಮಗೆಲ್ಲ ನಾನ್ ಫಾಲೋ ಇರ್ತೇನೆ. ನಾನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ನನ್ ಕೋಪನೇ ಬರೋದಿಲ್ಲ ಅವ್ರ ಹತ್ರ ಅವ್ರೆ, ನಿಮ್ ವಿಡಿಯೋ ನೋಡೋದ್ರಿಂದ ಯಾರೇನಂದ್ರು ಅನ್ಕೊಂಡ್ಲಿ, ಕೋಪನೇ ಬರೋದಿಲ್ಲ. ಗೆದ್ಬಿಟ್ಟೆ ಬಿಡು. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ, 2012 ಅಲ್ಲಿ ತಾಯಿ ತಿರ್ಕೊಂಡ್ರು. ಯಾವಾಗ ಕೋಪ ಬಂದಿದ್ಯೋ ನಿನಗೆ ರೋಗ ಬರೋದಿಲ್ಲ. ಗೂಗಲ್ ಮಾಡು, 99% ಕ್ಯಾನ್ಸರ್ ಗೆ ಕಾರಣ ಕೋಪನಂತೆ. ಅದಾದ್ಮೇಲೆ ಅವ್ರ ಹತ್ರ ಅವ್ರೆ, ನನ್ ತುಂಬಾ ನೋವಾಗ್ಬಿಡ್ತು ಅವ್ರ ಹತ್ರ ಅವ್ರೆ, ನಿಮ್ ಮನೇಲಿ ನಡೆದಿದ್ ಘಟನೆ. ಇರ್ಲಿ ಬಿಡ, ಯಾರು ವೀರ ಅವ್ರ ಹತ್ರ ಅವ್ರೆ, ವೀರ ಅವ್ರ ಹತ್ರ ಅವ್ರೆ, ಅವನು ಮಾಡ್ಬಿಟ್ಟು ಶೆಂಡ ನಪುಂಸಕ ಅವನು ಯಾರು? ಆಮೇಲೆ ದಿವಾಕರ್ ಅಂತ ಒಬ್ಬ ಇದನ್ನಲ್ಲ ಅವ್ರ ಹತ್ರ ಅವ್ರೆ, ಅವ್ನ್ ನಿಮ್ ಜೊತೆ ಮಾತಾಡಿದ್ನಲ್ಲ, ಅವ್ನ್ ಶೆಂಡ ಅವನು. ಅವನ್ ಹಂಗೆಲ್ಲ ನಿಮ್ ಬಗ್ಗೆ ಮಾತಾಡ್ತಾರೆ. ನಾನು ಪಾಕಿಸ್ತಾನಿ ಅನ್ನೋದಿಲ್ಲ, ಯಾಕಂದ್ರೆ ನಮ್ ದೇಶ ನಾವೆಷ್ಟು ಜಗಳ ಆಡಿದ್ರು ಒಂದೇ ತಾಯಿ ಮಕ್ಕಳು. ಅವನು ಅವನ್ ಸಂಸ್ಕಾರ ನೋಡು, ಹಂಗಂದ ಕರೆಕ್ಟ್ ಆಗಿ ಹೇಳಿದ್ ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ ಬಿಡು, ಪಾಕಿಸ್ತಾನಿ ಅಂದ್ರೆ ಕೋಪ ಬರ್ದೇ ಇರ್ತಾನ. ಅವ್ರ ಹತ್ರ ಅವ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಅದ್ ಹೆಂಗೆ ತಾಳ್ಮೆಯಿಂದ ಅವನು ಮಾತಾಡ್ತಾನೆ ಇದೀರಾ? ಅವನು ಮನುಷ್ಯ ಅಲ್ಲ ಅವ್ರ ಹತ್ರ ಅವ್ರೆ, ಅವ್ನ್ ಶೆಂಡ ನಪುಂಸಕ ಪಾಕಿಸ್ತಾನ್ ಅಂತ ಅನ್ನಲ್ಲ. ತಿಳ್ಕೊಳ್ಳಿ, ಈ ಹೆಣ್ಣ ನಿಂದಕರಿಗೆ ಪ್ರತಿ ಹೆಣ್ಣ ನಿಂದನೆ ಮಾಡಿದ್ರೆ ನಾವು ಅವ್ರ ಮನೆ ಹೆಣ್ಣುಗಳಿಗೆ ಅವಮಾನ ಮಾಡ್ದಂಗೆ, ಹಾಗಾಗಿ ಮನ್ಸಿಂದ ಶೆಂಡ ನಪುಂಸಕ ನಾಮರ್ದ ನಿರ್ಲಿಂಗಿ
ಅಂತ ಹೇಳಿ. ಯಾಕಂದ್ರೆ ಇವರು ಇವ್ರನ್ನೇ ಬೈರಿ, ಅವ್ರ ಮನೆಯವ್ರನ್ನೇ ಬೈರಿ. ಅದಕ್ಕೆ ಆಹಾರ ಹತ್ರ ಅವ್ರೆ ನಾನು ವರ್ಲ್ಡ್ ಮಾತಾಡಲ್ಲ ಅಂತ ಬಿಟ್ಬಿಟ್ಟಿದೀನಿ. ನಾನು ವಿಡಿಯೋ ನೋಡ್ತಾ ಇದೀನಿ, ನನ್ನ ಕಣ್ಣಲ್ಲಿ ನೀರ್ ಬರ್ತದೆ. ಪಾಕಿಸ್ತಾನ ಅಂತ ಅಂದ್ರೂ ಸುಮ್ನೆ ನೀವು ನಿಮ್ ಪಾಡು ನೀವು ಮಾತಾಡ್ತಾ ಇದ್ರು, ಬಟ್ ಅವ್ನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನೋ ಮಾತಾಡ್ತಾ ಇದ್ದಾನೆ ಉಚ್ಚಂತರ. ಅವನೇ ಅವರೆಲ್ಲ ಇವರಿಂದ ತಾನೇ ಅವ್ರ ಹತ್ರ ಅವ್ರೆ ಬೆಳೀತಾ ಇರೋದು. ಈ ಶಂಡದಿಂದ ತಾನೇ, ಶಂಡ ಇದಾನಲ್ಲ ಇವನು, ಶಂಡ ಯಾಕೋ ನಿನಗೆ ಭಯ ಆಗ್ತಾ ಇಲ್ಲ? ನಿಮ್ಮನೆ ನುಗ್ಗಿದ್ರೆ ಏನು ಏನಕ್ಕೆ? ಇವಾಗ ನಿಮ್ಮನೆ ನಮ್ಮನೆ ಅಲ್ವಾ ಅವ್ರ ಹತ್ರ ಅವ್ರೆ? ನಿಮ್ಮನೇಲಿ ಹೆಣ್ಮಕ್ಳು ಬೇರೆ, ನಮ್ಮನೆ ಹೆಣ್ಮಕ್ಳು ಬೇರೆನಾ? ಎಲ್ಲಾರ ಮನೇನೂ ಒಂದನೇ ಸುದೀಪ ಶಂಡ. ಏನಕ್ಕಾಗ್ಬಿಡುತ್ತೆ? ಏನೂ ಆಗೋದಿಲ್ಲ, ನಮ್ಗೆ ಏನೂ ಆಗೋದಿಲ್ಲ, ಅವ್ರು ಏನು ಮಾಡ್ಕೊಳಕ್ ಆಗೋದಿಲ್ಲ. ಶಂಡರ್ ಅವರೆಲ್ಲ ಚೆನ್ನಾಗಿ ತದಕಾಕ್ಬಿಟ್ರೆ ಸೆಂಟ್ರಲ್ ರೋಡ್ ಅಲ್ಲಿ. ಅಯ್ಯೋ ಏನೂ ಆಗೋದಿಲ್ಲ ಅವ್ರ ಹತ್ರ ಅವ್ರೆ. ನಮ್ಮನೆ ಹೆಣ್ಮಕ್ಳು ಬಿಟ್ಬಿಡ್ತಾ ಇದ್ರ ಸುದೀಪ ಶಂಡ. ದಯವಿಟ್ಟು ನಾನ್ ಕೇಳ್ಕೊಂತೀನಿ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕಿ. ಓಕೆನಪ್ಪ. ನನ್ನ ಮಗಳ ಬೇರೆ ಅಲ್ಲ, ಇನ್ನೊಬ್ರು ಮಕ್ಳು ಬೇರೆ ಅಲ್ಲ, ಅಂಬೇಡಿ ಅಂತ ಅವನಿಗೆ 22 ಲಕ್ಷ ಫಾಲೋವರ್ಸ್ ಅಲ್ಲಿ ಬಂದು ಹೇಳ್ಬೇಕಾಗಿತ್ತು, ನಾಚಿಕೆ ಹೇಳ್ಬೇಕಾಗಿತ್ತು, ಒಂದ್ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ನಿಮ್ ಬಗ್ಗೆ ಬಂದ್ರಲ್ಲ ಮನೆ ಹತ್ರ, ಇವ್ನ ಇನ್ಫಾರ್ಮ್ ಮಾಡಿದ್ರೆ ಇಲ್ಲ ಅಂತ ನಾನು. ನನ್ಗೆ ರಿಗ್ರೆಟ್ ಇಲ್ಲ ಅಂದ್ರೆ ನೀನ್ ಯಾಕಪ್ಪ ಫ್ಯಾನ್ ಫಾಲೋವರ್ಸ್ ಮಾಡ್ಕೊಂಡಿದ್ಯಾ? ಒಂದು ಅನೌನ್ಸ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ಟಿವಿಯಲ್ಲಿ. ಇವನು ಯಾಕಪ್ಪ ಈ ತರ ಮಾಡ್ತಾ ಇದೀರಾ? ಅವ್ರು ನಮ್ಮವರು, ಅವ್ರು ದೇಶಕ್ಕೆ ಹೋರಾಡ್ತಾ ಇದಾರೆ, ನಾವೆಲ್ಲ ದೇಶ ದ್ರೋಹಿಗಳು ಅಂತ ಹೇಳ್ಬೋದಾಗಿತ್ತಲ್ಲ ಈ ಶಂಡ. ಈ ಶಂಡ ನಮ್ಮನೆ ಒಳಗಡೆ ನುಗ್ಗಿದ್ರೆ ಏನ್ ಸ್ವಾಮಿ ಮಾಡೋದ್ ನಾವು? ಈ ಶಂಡ ಇವನೇ ತಾನೇ ಕಳ್ಸಿದಾನೆ ಈ ಶಂಡ. ಹೆಣ್ಮಕ್ಳು ಮನೇಲಿ ಇರೋ ಮನೆಗ್ ನುಗ್ಗಿ ಈ ತರ ಮಾಡಿದ್ದಾನೆ. ನಿಮ್ಮನೆ ಹೆಣ್ಮಕ್ಳು ನಮಗೆ ದೇವರ ಸಮಾನ ಹೇಳು. ನಿಮ್ಮನೆ ಹೆಣ್ಮಕ್ಳು ಯಾರ್ಯಾರು ಶಂಡದಲ್ಲಿ ಶಂಡ ಇದ್ದೀರೋ ಅವ್ರ ಮನೆ ಹೆಣ್ಮಕ್ಳೆಲ್ಲ ನಮ್ಗೆ ದೇವ್ರ ಸಮಾನ, ತಾಯಿ ಸಮಾನ. ನಾವು ನಿಮ್ಗಳ ತರ ಬೈಯೋದಿಲ್ಲ ಹೆಣ್ಮಕ್ಳನ್ನ. ನಾವು ನಿಮ್ಗಳ ತರ ಹೆಣ್ಮಕ್ಳನ್ನ ಬೈಯೋದಿಲ್ಲ. ನಿಮ್ ಮನೇಲಿ ಈ ಶಂಡರು ಹುಟ್ಟಿದ್ದಕ್ಕೆ ನಿಮ್ಗೆ ಪಾಪ ನಿಮ್ ಬಗ್ಗೆ ಕರುಣೆ ಇದೆ ನನಗೆ ಅಂತೇಳಿ. ನಿಮ್ ಮನೆ ಶಂಡ್ರ ಮನೇಲಿ ಹೆಣ್ಮಕ್ಳು ಹುಟ್ಟಿರೋದಕ್ಕೆ ನಮ್ಗೆ ಬಹಳ ಕರುಣೆ ಇದೆ. ಕರ್ನಾಟಕ ಎಲ್ಲ ನಿಂತರ ಆಗ್ಬಿಟ್ರೆ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅಯ್ಯೋ ಹೆಣ್ಮಕ್ಳು ಮೊನ್ನೆ ಅವ್ರ ಹತ್ರ ಅವ್ರೆ, ನಮ್ಗೆ ನಮ್ದು ಒಂದು ಜೀವನ ಹಿಂಗೆ ಮೊನ್ನೆ ಒಂದ್ ಇದಾಗ್ಬಿಟ್ಟಿದೆ ಅವ್ರ ಹತ್ರ ಅವ್ರೆ. ಹೆಣ್ಮಗು 6 ವರ್ಷ ಮಗುದು, ಏನ್ ಮಾಡೋದು ಅವ್ರ ಹತ್ರ ಅವ್ರೆ. ತುಂಬಾ ಚೆನ್ನಾಗಿತ್ತ ನಿನ್ ಮಾತುಕತೆ, ಗ್ರೇಟ್ ಅಪ್ಪ ನಿನ್. ಯಾರು ನನ್ನ ಗ್ರೇಟ್ ಅನ್ಬೇಡಿ, ನೀವೇ ಗ್ರೇಟ್. ಅವ್ರ ಹತ್ರ ಅವ್ರೆ ನೀವೇ ಗ್ರೇಟ್. ನನಗ್ ಗೊತ್ತಾಗೋಯ್ತು ನಿಮ್ ವಿಡಿಯೋ ಎಲ್ಲ ಫುಲ್ ಫಾಲೋವರ್ಸ್ ಫುಲ್ ಫಾಲೋ ಮಾಡ್ತೀನಿ ಅವ್ರ ಹತ್ರ ಅವ್ರೆ. ನಾನು ಇನ್ನೊಂದು ಒಬ್ರಿಗೆ ಸಾಲ ಕೊಡಲ್ಲ, ತಗೊಳೋದಿಲ್ಲ. ನನ್ ಪಾಡು ನನ್ ಬಿಸ್ನೆಸ್ ಮಾಡ್ಕೊಂಡ್ ಚೆನ್ನಾಗಿರ್ಬೇಕು ಅವ್ರ ಹತ್ರ. ನನ್ ಕೈಯಲ್ಲ ಸಹಾಯ ಮಾಡ್ಬೇಕು. ತುಂಬಾ ಫೇಮಸ್ ಆಗ್ಬಿಡ್ತೀಯ ಇದ್ರಲ್ಲಿ. ಅದ್ಯಾವ್ದು ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ತುಂಬಾ ಒಳ್ಳೇದು. ಇವಾಗ ಕರೋನಾ ನಿಂತೋಗುತ್ತೆ ಆಲ್ರೆಡಿ, ಅಕ್ಟೋಬರ್ ಇಂದ ನಿಮ್ಗೆ ಒಳ್ಳೆ ಬಿಸ್ನೆಸ್ ಚೆನ್ನಾಗಿ. ಓಕೆ, ನಾನ್ ಮದ್ವೆ ಆಗ್ಬೇಕಾದ್ರೂ ಡಿಸೈಡ್ ಮಾಡ್ಬಿಟ್ಟಿದೀನಿ ಹತ್ರ ಅವ್ರೆ. ಅವ್ರಿಗೂ ಒಂದೇ ಕೇಳೋದು, ಮುಂಚೆ ನಾನು ಜಾತಿ ಜಾತಿ ಅಂತ ಇದ್ದೆ, ಈಗ ನಿಮ್ ವಿಡಿಯೋ ಫಾಲೋ ಎಲ್ಲ ಮಾಡಿದ್ಮೇಲೆ ಅರ್ಶನಕ್ಕೊಮ್ ಕೊಟ್ಟಿದ್ರೆ ಸಾಕು, ಸಾಲ ಇದ್ದೀರಾ ಮದ್ವೆ ಆಗ್ಬೇಕು. ಯಾರು ಬರ್ಲಿ ಯಾರು ಬಿಡ್ದಿರೋ ಹೋಗ್ಲಿ, ನಾನು ನಮ್ ಸಿಸ್ಟರ್ ಒಬ್ರು ಇದಾರೆ, ಕರ್ಕೊಂಡೋಗಿ ನೀವಾಗಿದ್ದು ದೇವಸ್ಥಾನದಲ್ಲಿ ನಾನು ಮದುವೆ ಆಗೋಣ ಅಂತೀನಿ. ಎಲ್ಲಿ ಆಗಿದ್ದೆ ನಾನು? ಗವಿಗಂಗಾಧರ ಸ್ವಾಮಿ ದೇವಸ್ಥಾನ, ಶಿವಗಂಗೆ ಅಲ್ಲ ಅವ್ರ ಹತ್ರ ಅವ್ರೆ. ನಾನು ಇಲ್ಲಿ ಬೆಂಗಳೂರಲ್ಲಿ ಅನ್ಕೊಂಡಿದ್ದೆ. ಗವಿಗಂಗಾಧರಲ್ಲ ಬಟ್ ಅಲ್ಲೆಲ್ಲ ಪರ್ಮಿಷನ್ ಕೊಡ್ಬೇಕು. ಶಿವಗಂಗೆ ಆಗ್ಬೋದು, ಎಲ್ಲೇ ದೇವಸ್ಥಾನದಲ್ಲಿ ಆಗಿ ಪರವಾಗಿಲ್ಲ ದೇವ್ರ ಮುಂದೆ. ಸರಿ ಅವ್ರ ಹತ್ರ ಅವ್ರೆ, ನಾನು ಅದೇ ಜೀವನದಲ್ಲಿ ಹೆಣ್ಣು ಅವ್ರ ಹತ್ರ ಅವ್ರೆ, ಚೆನ್ನಾಗಿ ಸೆಟ್ಲ್ ಆಗ್ತೀನ. ತುಂಬಾ ಚೆನ್ನಾಗಿದ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಮ್ ಜೊತೆ ಮಾತಾಡಿ ನನ್ಗೆ ತುಂಬಾ ಸಂತೋಷ ಆಯ್ತು ಅವ್ರ ಹತ್ರ ಅವ್ರೆ. ಇವತ್ತಿಂದ ನನ್ನ ಜೀವನದ ಶೈಲಿನ ಬದಲಾಗುತ್ತೆ. ಥ್ಯಾಂಕ್ಸ್ ಅವ್ರ ಹತ್ರ ಅವ್ರೆ.